ರಾಜಧನನ ಯಾರು ಉಳಿಸ್ಕೊಂಡಿದ್ದಾರೆ ಅವ್ರನ್ನ ಹೆಸರು ಹೇಳಬೇಕು, ತಾಕತ್ತಿದ್ರೆ ಹೆಸರು ಹೇಳಬೇಕು ಅಂತ ಪದ ಬಳಸಿದ್ದಾರೆ. ಅಲ್ಲ, ತಾಕತ್ತು ವಿಷಯ ಎಲ್ಲ ಈ ಮಾತಾಡೋಕೆ ಹೋದರೆ ತುಂಬ ಒಳ್ಳೆ ಮಾತುಗಳನ್ನು ನಾವು ಹಳೆ ನೆನಪನ್ನ ಮಾಡ್ಕೋಬೇಕಾಗತ್ತೆ. ಎಲೆಕ್ಷನ್ ಟೈಮಿಂದಾನು ಅವರೇ ಹೇಳಿದ್ದ ಮಾತು, ರಾಜಕಾರಣದಿಂದ ನಿವೃತ್ತಿ ತಗೋತೀನಿ, ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ ಅಂದರೆ 2.5 ಲಕ್ಷದ ಒಂದು ಮಾರ್ಜಿನಿಂದ ನಾನು ರಾಜಕಾರಣವೇ ಬಿಟ್ಟು ಬಿಡ್ತೀನಿ ಅಂದರು. ತಾಕತ್ತಿದ್ರೆ ಅವ್ರು ಅದನ್ನು ಮಾಡಲಿ ಫಸ್ಟು, ಆಮೇಲೆ ಮಾತಾಡೋಕ್ಕೆ ಬರಲಿ. ನಾನು ಹೇಳಿದ್ನಲ್ಲ, ಚುನಾವಣೆ ಬಂತು, ಅವ್ರಿಗೆ ಸ್ವಲ್ಪ ಪಬ್ಲಿಸಿಟಿ ಬೇಕು. ನನ್ನ ಹೆಸರನ್ನ ಬಳಸ್ಕೊಂಡ್ರೆ ಒಂದಷ್ಟು ಮೈಲೇಜ್ ಸಿಗುತ್ತೆ ಅವ್ರಿಗೆ ಮಾಧ್ಯಮಗಳಾಗಿ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಈಗ ನಾನು ರಾಜಧನವನ್ನು ವಂಚಿಸಿದವರು ಅನ್ನೋವಂಥ ಮಾತನ್ನು ಹೇಳಿದೆ, ಅವ್ರ ಹೆಸರನ್ನ ಹೇಳಿದ್ನ. ಯಾಕೆ ಪದೇ ಪದೇ ಕುಂಬಳಕಾಯಿ ಕಳ್ಳರ ಥರ ಅವ್ರ ಹೆಗಲ್ ಮುಟ್ಟಿ ನೋಡ್ಕೊಳ್ಳೋದು ಏನಕ್ಕೆ? ರಾಜಧನವನ್ನು ವಂಚಿಸ್ತಾ ಇರೋದು ಹಲವಾರು ಜನ ಇದ್ದಾರೆ. ಬಂದು ನಾನೇ ಕೊಡಲಿ ಪ್ರೂಫ್. ಅಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟಿಂದ ತಗೊಂಡ್ರೆ ಅವ್ರ ತಾನೇ ಶಾಸಕರಲ್ಲಿ ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಅವರ ಕೆಲಸವನ್ನು? 106 ಕೋಟಿಯ ಒಂದು ರಾಯಲ್ಟೀಸ್ನ ಪೆಂಡಿಂಗ್ ಇದೆ, ಡ್ಯೂಸ್ ಇದೆ. ನಾನು ಪ್ರತಿಯೊಂದು ದಿಶಾ ಮೀಟಿಂಗಲ್ಲೂ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದಷ್ಟು ಹಣವನ್ನು ಈವರೆಗೂ ಕಟ್ಟಿಸೋಕ್ಕೆ ಒಂದಷ್ಟು ನಮಗೆ ಸಕ್ಸಸ್ ಸಿಕ್ತು. ಅದರಲ್ಲಿ ಆ ಕೆಲಸವನ್ನು ಅವರೇ ಮಾಡಿಸ್ಬೋದಾಗಿತ್ತಲ್ಲ, ಏನಕ್ಕೆ ಮಾಡಿಸಿಲ್ಲ? ಅದನ್ನು ಬಿಟ್ಟು ನೀವು ಯಾರು ರಾಯಲ್ಟಿ ಕಟ್ತಾ ಇಲ್ವೋ ಅವ್ರ ಪರವಾಗಿ ಇವರೇನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಕುಂಬಳಕಾಯಿ ಕಳ್ಳ ನೀವೇ ಅಂತ ತಾನೇ ಅರ್ಥ. ನೀವೇ ಘೋಷಿಸ್ತಾ ಇದ್ದೀರಾ ಆ ವಿಷಯನ, ನಾನು ಹೇಳಲಿಲ್ಲ. ಮೇಡಮ್, ಯಾವಾಗಲೂ ತಾವೇ ಹೇಳ್ತಾ ಇರ್ತೀರಿ.